ನಮಸ್ಕಾರ ಅಮೋಕ್ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೆ. ದೀಪಾವಳಿ ಅಂದ್ರೆ ನೆನಪಾಗೋದು ಪಟಾಕಿಗಳ ಶಬ್ದ. ಆದರೆ ಈ ಬಾರಿ ಪಟಾಕಿ ಮಾರಾಟ ಮಾಡಬೇಕಾದ್ರೆ ಸರ್ಕಾರ ಕೆಲ ನಿಯಮಗಳನ್ನ ಜಾರಿ ಮಾಡಿದೆ. ಆದರೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಸುಮಾರು 6 ಪಟಾಕಿ ಮಾರಾಟ ಮಳಿಗೆಗಳನ್ನ ಇಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪಟಾಕಿ ಮಳಿಗೆಗಳು ಇಡುವಾಗಲೇ ಅಗತ್ಯ ಕ್ರಮಗಳನ್ನು ಪಾಲನೆ ಮಾಡಿ ಮಳಿಗೆಗಳನ್ನು ತೆರೆಯಬೇಕಾಗುತ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಪಟಾಕಿ ಮಾರಾಟ ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ಭಯ ಹುಟ್ಟುವಂತೆ ಮಾಡಿದೆ. ಪಟಾಕಿ ಮಳಿಗೆಗಳನ್ನು ತೆರೆಯಬೇಕಾದರೆ ಮಳಿಗೆಗಳ ಬಳಿ ಅಗ್ನಿಶಾಮಕ ವಾಹನ, ನೀರಿನ ಟ್ಯಾಂಕರ್ ಇರಲೇಬೇಕು. ಅಷ್ಟೇ ಅಲ್ಲದೆ ಪ್ರತಿ ಅಂಗಡಿಯಲ್ಲೂ ಅಗ್ನಿ ನಿಯಂತ್ರಕ ಯಂತ್ರವನ್ನು ಇಟ್ಟಿರಬೇಕು. ಆದರೆ ನಗರ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಇಟ್ಟಿರುವಂತಹ ಪಟಾಕಿ ಮಳಿಗೆಗಳ ಬಳಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಅನಾಹುತಕ್ಕೆ ಆಹ್ವಾನಿಸಿದಂತಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 5 ತಿಂಗಳುಗಳಿಂದ ಕುಡಿಯೋ ನೀರಿನ ಪೈಪ್ ಒಡೆದು ಅದರಲ್ಲಿ ಚರಂಡಿ ನೀರು ಮಿಶ್ರಿತವಾಗಿ ಆ ಊರಿನ ಗ್ರಾಮಸ್ಥರೆಲ್ಲ ಆ ನೀರನ್ನೇ ಕುಡಿದು ಬದುಕ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಆ ನೀರನ್ನ ಕುಡಿದ ಮೇಲೆ ಅಸ್ವಸ್ಥಗೊಂಡು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಕುಳಿತಿದ್ದಾರೆ. ಆದರೆ ಗ್ರಾಮಸ್ಥರು ಮಾತ್ರ ಅದೇ ನೀರು ಕುಡಿದು ಬದುಕುವಂತಹ ಪರಿಸ್ಥಿತಿ ಉಂಟಾಗಿದೆ. ಅದೆಲ್ಲಿ ಅಂತ ಈ ರಿಪೋರ್ಟ್ ಅಲ್ಲಿದೆ ನೋಡಿ. ಹೌದು, ಹೀಗೆ ಪೈಪ್ ಮುರಿದು ಬಿದ್ದಿರುವುದು, ಚರಂಡಿ ಒಳಗಡೆ ಪೈಪ್ಲೈನ್ ಅಳವಡಿಕೆ ಮಾಡಿರುವುದು, ಕಲುಷಿತಗೊಂಡ ನೀರು ನೋಡಿ ಆಕ್ರೋಶಗೊಂಡಿರುವ ಮಹಿಳೆಯರು, ದುರ್ವ್ಯವಸ್ಥೆಗೊಂಡಿರುವ ಚರಂಡಿಗಳು, ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಔಲಗುರ್ಕಿ ಪಂಚಾಯಿತಿಯ ಹೊನಗಿರಪ್ಪನಹಳ್ಳಿ ಗ್ರಾಮದಲ್ಲಿ. ಸುಮಾರು 5 ತಿಂಗಳಿಂದ ಈ ನರಕಯಾತನೆ ಅನುಭವಿಸುತ್ತಿದ್ದಾರೆ ಈ ಊರಿನ ಗ್ರಾಮಸ್ಥರು. ಆದರೆ ಇದರ ಬಗ್ಗೆ ಹಲವು ಬಾರಿ ಸದಸ್ಯರಿಗೆ ಹಾಗೂ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕುಳಿತಿದ್ದಾರೆ. ಈ ಗ್ರಾಮದ ಜನ ಕಲುಷಿತ ನೀರನ್ನು 5 ತಿಂಗಳಿಂದ ಕುಡಿಯುತ್ತಿದ್ದು 16 ಮಕ್ಕಳು ನೀರು ಕುಡಿದ ನಂತರ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಪಾಲಾಗಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಬಂದು ನಮ್ಮ ಕೊರತೆ ಕೇಳುತ್ತಿಲ್ಲ ಎಂದು ಗ್ರಾಮದ ನಿವಾಸಿ ಲಕ್ಷ್ಮಣ್ ನೋವನ್ನು ಹೊರಹಾಕಿದ್ರು. ಹೇಳೋಣ, ಆಲ್ಗುರ್ಕಿ ಗ್ರಾಮ ಪಂಚಾಯಿತಿ, ಹೊನಗಿರಪ್ಪನಹಳ್ಳಿ ಗ್ರಾಮ. ಇಲ್ಲಿ ಕುಡಿಯೋ ನೀರು ಪೈಪ್ಲೈನ್ ಸಮಸ್ಯೆ ಇರೋದ್ರಿಂದ ಅದು ಚರಂಡಿಯಲ್ಲಿ ಹಾಕಿದ್ದಾರೆ. ಆ ಚರಂಡಿಗಾಗ್ಬಿಟ್ಟು ಅದನ್ನು ಮುಚ್ಚಿಲ್ಲ, ಅದಕ್ಕೆ ಸುವ್ಯವಸ್ಥಾದ ವ್ಯವಸ್ಥೆ ಮಾಡಿಲ್ಲ ಪಂಚಾಯಿತಿ ಕಡೆಯಿಂದ. ಅದೇ ನೀರು ಈಗ ಸರ್ಕಾರಿ ಶಾಲೆ ಮಕ್ಕಳು, ಪಕ್ಕದಲ್ಲಿ ಶಾಲೆ ಇದೆ, ಆ ಮಕ್ಕಳು ಸಹ ಅದೇ ನೀರನ್ನು ಕುಡಿತಾ ಇದ್ದಾರೆ. ಟೋಟಲ್ ಒಂದು 79 ಮನೆ ಇದೆ, 79 ಮನೆಗೂ ಈ ಗಲೀಜು ನೀರೇ ಹೋಗ್ತಾ ಇದೆ. ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಿಡಿಒಗೆ ನಾವು ತಿಳಿಸಿದ್ರು, ಅದ್ರ ಬಗ್ಗೆ ಅವರು ಕಾಳಜಿ ತಗೊಂತ ಇಲ್ಲ. ಆಮೇಲೆ ಇಲ್ಲೇ ಉಪಾಧ್ಯಕ್ಷರಂದವರು ಇದ್ದಾರೆ, ಅವರೂ ಗ್ರಾಮ ಪಂಚಾಯತಿ ಸದಸ್ಯರು, ಅವರೂ ಗಣಿಗೆ ತಗೊಂಡಿಲ್ಲ. ಸುಮಾರೀಗ ಮಕ್ಕಳು ಮರಿಗಳಿಗೆಲ್ಲ ಜ್ವರ ಬಂದು ಹಾಸ್ಪಿಟ್ಲಿಗೆಲ್ಲ ಅಲ್ದಾಡ್ತಾ ಇದ್ದೀವಿ ಒಂದು ತಿಂಗಳು 8 ತಿಂಗಳಿಂದ. ಪಂಚಾಯತಿಯಲ್ಲಿ ಕೇಳಿದ್ರೆ ಅಮೌಂಟ್ ಇಲ್ಲ ಅಂತ, ಅಮೌಂಟ್ ಇಲ್ಲ, ನಾವೇನು ಮಾಡಬೇಕು ಅಂತ ಅವ್ರು ಅಂತಾರೆ. ತಿಂಗಳಿಂದ ಸಮಸ್ಯೆ 4-5 ಸಮಸ್ಯೆ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಗಲೀಜು ನೀರೇ ಬರುತ್ತೆ. ಪಿಡಿಒ ಮತ್ತು ಸದಸ್ಯರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಈ ಕೊರತೆಯನ್ನು ಯಾರೂ ನೀಗಿಸುತ್ತಿಲ್ಲ. 5 ತಿಂಗಳಾಗಿದೆ ಇಲ್ಲಿ ಪೈಪ್ಲೈನ್ ದುರಸ್ತಿಯಾಗಿ ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಸೇರಿಕೊಂಡು ನಲ್ಲಿಗಳಲ್ಲಿ ಬರ್ತಿದೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಿಲ್ಲ. ಸಗಣಿಯ ವಾಸನೆ ಬರ್ತಿದೆ ಸರ್ ನೀರು, ಆ ನೀರು ಕುಡಿದು ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆಕ್ರೋಶಗೊಂಡರು. ತುಂಬಾ ಪ್ರಾಬ್ಲಮ್ ಸರ್, ನೀರಿಗೆ ಪ್ರಾಬ್ಲಮ್, ಮಕ್ಕಳಿಗೆ ಪ್ರಾಬ್ಲಮ್, ಮೋರಿಗೆ ಪ್ರಾಬ್ಲಮ್, ಎಲ್ಲ ಐತೆ ನಮಗೆ ಸರ್. ಯಾರು ಕ್ಲೀನ್ ಮಾಡೋರು ಇಲ್ಲ, ಪೌಡರ್ ಹಾಕೋರು ಇಲ್ಲ, ಯಾರು ನಮ್ಮನ್ನು ನೋಡೋರೇ ಇಲ್ಲ. ಅಷ್ಟೇ ಸರ್ ನಾವು ಹೇಳೋದು, ನಮ್ ಕ್ಲೀನ್ ಕೊಟ್ರೆ ಸಾಕು ನಮ್ಗೆ. ಎಷ್ಟಿನಿಂದ ಈ ಸಮಸ್ಯೆ? 5 ತಿಂಗಳಿಂದ ಆಯ್ತು. ಯಾರು ಬಂದಿಲ್ಲ? ಯಾರು ಬಂದಿಲ್ಲ ಸರ್. ನಿಮ್ ಗ್ರಾಮದಲ್ಲಿ ಮೆಂಬರ್ ಏನ್ ಮಾಡ್ತಾನೆ? ನಂಬರು ನೋಡ್ಕೊಂಡು ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಏನು ಮಾಡಿಲ್ಲ. ನಿಮ್ ಹೆಸರೇನಮ್ಮ? ಗುಂಡಮ್ಮ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗಿದ್ದ ಪಿಡಿಒ ಯಾರಿಗೂ ಸಿಗದೆ ವಿಐಪಿ ತರ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ಅವಲಗುರ್ಕಿ ಗ್ರಾಮದ ಪಂಚಾಯಿತಿ ಜನ ಆಕ್ರೋಶಗೊಂಡಿದ್ದಾರೆ.
ಇದರ ಬಗ್ಗೆ ಜಿಲ್ಲಾಡಳಿತ ಮತ್ತು ಆಯಾ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಹೊನಗಿರಪ್ಪನಹಳ್ಳಿ ಗ್ರಾಮಸ್ಥರಿಗೆ ಶುದ್ಧವಾದ ನೀರು ಸರಬರಾಜು ಮಾಡುತ್ತಾರಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರದ ಶ್ರೀನಿವಾಸಪುರದಲ್ಲಿ ಡಿಸಿಸಿ ಬ್ಯಾಂಕ್ ಆಯೋಜಿಸಿದ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕನ್ನಡ ಭಾಷೆಯನ್ನ ಮರೆತಿದ್ದಾರೆ. ಅಕೃತ ಒಂದು ರಿಪೋರ್ಟ್ ಇಲ್ಲದೆ ನೋಡಿ. ಹೌದು, ಕನ್ನಡ ರಾಜ್ಯೋತ್ಸವ ಆಚರಿಸಿ ಇನ್ನು 3 ದಿನ ಕಳೆದಿಲ್ಲ. ಆದರೆ ಮಹಿಳಾ ಸಂಘಗಳಿಗೆ 8 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡುವ ಕಾರ್ಯಕ್ರಮದ ವೇದಿಕೆಯಲ್ಲಿ 1 ಗಂಟೆ ಭಾಷಣ ಮಾಡಿದ ರಮೇಶ್ ಕುಮಾರ್ ತಮ್ಮ ಸುದೀರ್ಘ ಭಾಷಣದಲ್ಲಿ ಒಂದೇ ಒಂದು ಕನ್ನಡ ಪದವನ್ನು ಬಳಸದೆ ತೆಲುಗು ಭಾಷೆಯಲ್ಲೇ ಮಾತನಾಡಿದರು. ಶ್ರೀನಿವಾಸ್ಪುರ ಗ್ರಾಮೀಣ ಭಾಗದಿಂದ 1,000ಕ್ಕೂ ಅಧಿಕ ಮಹಿಳೆಯರು ಆಗಮಿಸಿದ್ದ ಕಾರಣ ಕನ್ನಡ ಭಾಷೆಯಲ್ಲಿ ಮಾತನಾಡಿದೆ. ತೆಲುಗು ಭಾಷೆಯಲ್ಲೇ ಭಾಷಣ ಆರಂಭಿಸಿ ಮುಗಿಸಿದರು. ಭಾಷಣದ ಕಡೆಯಲ್ಲಿ ತಮ್ಮ ಪತ್ನಿಯನ್ನ ನೆನೆದು ಭಾವುಕರಾದ ರಮೇಶ್ ಕುಮಾರ್, ನನ್ನ ಪತ್ನಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆಂದು ದಾಖಲಾಗಿದ್ದಾರೆ. ಪತ್ನಿಗೆ ನಾನೇನು ಮಾಡಲು ಆಗಲಿಲ್ಲ. ನನ್ನೊಂದಿಗೆ ಅವರು ಅನ್ಯೋನ್ಯವಾಗಿ ಜೀವನ ನಡೆಸಿದ್ದಾರೆ. ಅಂತಹ ಪತ್ನಿ ಲಭಿಸಲು ಪುಣ್ಯ ಮಾಡಿದ್ದೆ ಎಂದು ತೆಲುಗಿನಲ್ಲೇ ಹೇಳುತ್ತಾ ಭಾವುಕರಾದರು. పట్టు చీరలు అడిగేది ఉండి కనిష్టం ఒక సినిమాకి నన్ను పిలుచుకుపోయాను కూడా అడగలేదు. ఇప్పుడు నాకు ఆ పాతదంతా రీలు కన్ను ముందరు వచ్చినప్పుడు ఎంత క్రూరంగా నేను నడుచుకో ఉన్నాను. నీకేమైనా ఆశ ఉందా అని ఒకనాడు కూడా అడగలేదే. నీకేమైనా కోరికలు ఉన్నాయని నేను అడగనే లేదే. బిడ్డలను ఒకనాడు కూడా ఎత్తుకొని ముద్దాడడానికి నాకు టైం లేదే. నీ పరిస్థితి ఇట్లయిపోయా. మనం ఎవరికి ఏం తప్పు చేయలేదు కదా. పుట్టిన తర్వాత అందరూ ప్రపంచాన్ని ఇచ్చిపోవాల్సిందే. తను తేరు ఇడుస్తాం కదా, తేరు మహాపద్యనం చేరుకుంటే ఈడ్చేయచ్చు. కానీ తేరులో దేవుడు ఎవరు అని మీరు అడగచ్చునమ్మా. మీరే దేవుడు. ఆ తేరులో కూర్చోండే దేవతలు మీరేనమ్మా. ఇంకా మీ కంట్లో నీళ్లు రాకూడదు, మీ బ్రతుకులో అవమానం జరగకూడదు, మళ్ళీ మీకు ఎప్పుడు కూడా ఆ దుస్థితి రాకూడదు. మీరు సంతోషంగా ఉండాలా అనే దానికి ఈ రథోత్సవం. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಪಾವಗಡ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ 12 ಜನರಿಗೆ ಮೂಲಭೂತ ಸೌಕರ್ಯಗಳು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾರಿಗೆ ದೂರು ಸಲ್ಲಿಸಿದ್ದಾರೆ. ಬದ್ದಕೋಟೆ ಗೆದ್ದವರೆಲ್ಲ ಕಾಂಗ್ರೆಸ್ ಅವರು, ಆದ್ರೆ ಅಭಿವೃದ್ಧಿ ಮಾತ್ರ ಜೀರೋ. ಏನಿಲ್ಲ, ಯಾರಿಗೋ ಒಂದ್ ಮನೆ ಆಗಿಲ್ಲ, ಒಂದ್ ಏನು ಕೊಟ್ಟಿಲ್ಲ, ಸಿಸಿ ರಸ್ತೆ ಮಾಡಿಸಿಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಮಾಡಿಸಿಲ್ಲ, ಒಂದು ಶೌಚಾಲಯ ಮಾಡಿಸಿಲ್ಲ, ಮನೆಗೆ ಒಂದು ಶೌಚಾಲಯ ಕೊಟ್ಟಿಲ್ಲ. ಇಲ್ಲಿ ಮನೆ ಇದುವರೆಗೂ ಒಂದ್ ಮನೆ ಹಾಕ್ಸ್ಕೊಟ್ಟಿಲ್ಲ ಯಾರು. ನೋಡಿ ಸ್ನೇಹಿತರೆ, ಇದು 12 ವಾರ್ಡಿನಲ್ಲಿ ಕೌನ್ಸಿಲರ್ ಇಲ್ಲೇ ಹಾಲಿ ಕೌನ್ಸಿಲರ್ ಇದ್ದಾರೆ. ಅವ್ರ ಮನೆ ಪಕ್ಕದಲ್ಲೇನೆ ಈ ಒಂದು ಬಡ ಕುಟುಂಬ ಈಗ ಬರ್ತಿದ್ದಾರೆ. ಅವರು ಇಲ್ಲಿಗೆ ಬರ್ತಿದ್ದಾರೆ, ಬಡ ಕುಟುಂಬ. ಅವ್ರಿಗೆ ಮನೆ ಇಲ್ಲ, ಯಾವುದೋ ಒಂದು ಮನೆಯಲ್ಲಿ ಭಿಕಾರಿಗಳಾಗಿದ್ದಾರೆ. ಪಾಪ ಅಂತ ಒಂದು ಮುಗ್ಧ ಜನಗಳಿಗೆ ಅದನ್ನು ಈ ಒಂದು ಕೋಟ್ಯಾಂತರ ಅಂತ ಅನುದಾನಗಳು ಹೇಳ್ತೀವಿ. ಚುನಾವಣೆ ಸಂದರ್ಭದಲ್ಲಿ ನೀಡಿದಂತಹ ಯಾವುದೇ ಅಭಿವೃದ್ಧಿಯ ಆಶ್ವಾಸನೆಗಳು ಯಾವುದೂ ಮಾಡಿಲ್ಲ. ಆದರೆ ವಾರ್ಡ್ ಅಭಿವೃದ್ಧಿ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ತಂದು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿ ಮಾತ್ರ ಆಗಿಲ್ಲ ಅಂತ ಸ್ಥಳೀಯ ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ. ಈ ಭಾಗದ ಹೆಣ್ಣು ಮಕ್ಕಳಿಗಾಗಿ ದೊಡ್ಡ 4 ಗೋಡೆ ಕಟ್ಟಿ ಅದಕ್ಕೆ ಬಾಗಿಲು ಸಹ ಇಲ್ಲದೆ ಇರುವಂತಹ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿ ದೇಶದಲ್ಲಿಯೇ ಎಲ್ಲೂ ಇಲ್ಲದ ಮಾದರಿ ಸಾರ್ವಜನಿಕ ಶೌಚಗೃಹಕ್ಕೆ ನಿರ್ಮಾಣ ಮಾಡಿದ ಹೆಸರು ಪಾವಗಡ ಪುರಸಭೆಗೆ ಲಭಿಸುತ್ತದೆ. ಇದು ಬಡವರ್ಗ,
ಮನೆ ಕಟ್ಟಕೊಳ್ಳಕ್ಕಾಗಿಲ್ಲ, ಅಂಥವ್ರಿಗೊಂದು ಮನೆ ಹಾಕ್ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವರು ಇದು ಆ ಭಾಗದ ಹೆಣ್ಣು ಮಕ್ಕಳು ಮೇಲಾಗುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ. ಇಂದಿಗೂ ಮನೆ ಇಲ್ಲದೆ ಇರುವ ಪಾಳು ಮನೆಗಳಲ್ಲಿ ಜೀವನ ಕಳೆಯುತ್ತಿರುವ ಜನರು ಈ ವಾರ್ಡ್ನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಮೊದಲೇ ಈ ಭಾಗದ ಜನರು ಬೆಟ್ಟದ ತಪ್ಪಲಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಕೂಲಿ ನಾಲಿ ಮಾಡಿ ಜೀವನ ಕಳೆಯುವಂತಹ ಕುಟುಂಬಗಳೇ ಹೆಚ್ಚು. ಹಲವು ವರ್ಷಗಳಿಂದ ವಾಸವಿರುವ ಬಾಬಯ್ಯ ಗುಡಿ ಬೀದಿಯ ಅಜ್ಮತ್ ಬಿ ಕೋಮ್ ಪ್ಯಾರಿಸನ್ ಎಂಬುವರ ಮನೆಯ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತದೆ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅಂತ. ಸೇರ್ಪಡೆಯಾದಂತಹ ಎಲ್ಲ ನನ್ನ ಯುವ ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೇನೆ ಇದೇ ಒಂದು ಕಾಮಗಾರಿ ಬಗ್ಗೆ ಇವರು ಏನಕ್ಕೋಸ್ಕರ ಇದರಲ್ಲಿ ಬಂದರು, ನೆಲ ನಿಂತರು ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ರಾಮಂಜಣ್ಣ ಅವರು ಸಹ ಇದರದೊಂದು ಮಾಹಿತಿ ತಿಳಿಸ್ತಾರೆ, ತಾವುಗಳು ಕೇಳಿಸ್ಕೊಳ್ಳಿ. ಏನು 12 ವಾರ್ಡ್ ಪುರಸಭೆ ಸದಸ್ಯರು ಏನು ನಿನ್ನ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಸದಸ್ಯರುಗಳು ಕೇವಲ 5 ಜನ ಮಾತ್ರ ಜೆ ಡಿ ಎಸ್ ಸೇರ್ಪಡೆ ಆಗಿದೆ ಅಂತ ಬಿಟ್ಟು ಹೇಳಿದ್ದಾರೆ, ಅದೆಲ್ಲ ಸುದ್ದಿ ಸುಳ್ಳು. ನೋಡ್ರಿ ಅವ್ರ ಅಭಿವೃದ್ಧಿ ಏನು ಹೆಂಗಿದೆ ಅಂದರೆ, ಬಹಿರ್ದೇಶಕ್ಕೆ ಬಂದಿದೆ ಹೆಣ್ಮಕ್ಳಿಗೆಲ್ಲ ಬಹಿರ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಈ ದಿನ ನರೇಂದ್ರ ಮೋದಿ ಅವರು ಬಯಲು ಮುಕ್ತ ಶೌಚಾಲಯ ಮಾಡ್ಬೇಕನ್ನೋ ಉದ್ದೇಶ ಇತ್ತು, ಆದರೆ ಪುರಸಭೆಯವರು ಏನೂ ಮಾಡಿಲ್ಲ. ಇವರು ಇದುವರೆಗೂ ಯಾವುದೇ ಒಂದು ಕಾಮಗಾರಿ ಮಾಡಿಲ್ಲ ಈ ಈ ವಾರ್ಡಲ್ಲಿ. ಇವ್ರಿಗೆಲ್ಲ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಾಮಗಾರಿ ಆಗಿಲ್ಲ, ಒಂದು ಸಿ ಸಿ ರೋಡ್ ಆಗಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗಿಲ್ಲ. ಕನಿಷ್ಠ ಅಂದರೆ ಇವ್ರು ಬಂದು 3 ವರ್ಷ ಆಗಿದೆ, ಒಂದು ಮನೆ ಮಾಡ್ಸೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಇದು ಪಾಗೋಡ ತಾಲೂಕು ಟೌನ್ ಒಳಗಡೆ 12 ವಾರ್ಡ್ ಇದು. ಈಗ ಸದ್ಯಕ್ಕೆ ನಮ್ಮ ಕೌನ್ಸಿಲರ್ ಆದಂಥ ಅನ್ನಪೂರ್ಣ ಮೇಡಮ್ ಅವರು ಈ ಒಂದು ಮೊನ್ನೆ ಜೆ ಡಿ ಎಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸೇರ್ಪಡೆ ಆದಂಥ ಒಂದು ಕಾರ್ಯದ ಅವ್ರು ನೋಡ್ದೇನೆ ಅವರೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲೇ ಇಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ನಮ್ಮ ವೆಂಕಟರಮಣಪ್ಪನವರು ಕೋಟ್ಯಾಂತರ ಖರ್ಚು ಮಾಡಿ ಇಲ್ಲಿ ಒಂದು ಜನಗಳಿಗೆ ಕಷ್ಟ ಸುಖಗಳಿಗೆ ಆಗಬೇಕಾದಂಥ ಒಂದು ವಸ್ತುಗಳ ಬಗ್ಗೆ ನಾವು ರೆಡಿ ಮಾಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ಆ ಒಂದು ಸಹಿಸಲಾರ್ದೇನೆ ನಮ್ಮ ಪಕ್ಷದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ ಪಕ್ಷದವರು ಎಲ್ಲ 5-6 ಜನ ಸೇರ್ಪಡೆ ಆಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸನ ಸಹಿಸಲಾರ್ದೆ ಅಂತಲೇ ಹೇಳಿದ್ದಾರೆ. ಈಗ ಈ ವಾರ್ಡ್ನಲ್ಲಿರುವ ಚರಂಡಿಗಳು ತುಂಬು ತುಳುಕುತ್ತಿರುವ ದೃಶ್ಯಗಳು ನೋಡಬಹುದು. ಈಗಾಗಲೇ ಈ ವಾರ್ಡಿನಲ್ಲಿ ಸಿಸಿ ರಸ್ತೆ ಇಲ್ಲ, ಸರಿಯಾದ ಚರಂಡಿಗಳು ಇಲ್ಲ. ತಕ್ಷಣವೇ ಈ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕು ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ಜೆ ಡಿ ಎಸ್ ಮುಖಂಡರಾದ ಶಿವಮೂರ್ತಿ, ಕಾವಲಗಿರಿ ರಾಮಾಂಚಿ, ಶಿವಕುಮಾರ್, ತಿಮ್ಮರಾಜು, ಮಂಜು, ಅನಿಲ್, ನವೀನ, ರಮೇಶ್, ಕೊಡಮಡುಗು ಓಬ್ಳೇಶ್, ಸನ್ನಾ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ದಲಿತರು ಹೊಟ್ಟೆಪಾಡಿಗೆ ಬಿಜೆಪಿ ಸೇರ್ತಿದ್ದಾರೆ ಅನ್ನುವಂತಹ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕೆ ಕೋಲಾರದ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಏನೇ ಹೇಳಿಕೆ ನೀಡಿದರೂ ಅದು ಸರಿಯಾಗೇ ಇರುತ್ತೆ ಎಂದ ಅವರು, ಸಿದ್ದರಾಮಯ್ಯ 5 ಮುಖ್ಯಮಂತ್ರಿ ಆಗಿದ್ದವರು, ಬಹಳಷ್ಟು ಅನುಭವ ಇದೆ. ಅವರ ಹೇಳಿಕೆ ವಿರುದ್ಧವಾಗಿ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದರೆ ಸಿದ್ದರಾಮಯ್ಯ ಹೇಳಿಕೆ ಸರಿಯಾಗೇ ಇರುತ್ತೆ ಅಂತ ರಮೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಭಾಮತ ಎದ್ದು ಇಷ್ಟು ಸಹಕಾರ ಸಂಘಗಳ 177 ಸ್ವಸಹಾಯ, ಅದಲ್ಲದೆ KCC 1300, ಅದು 177 ಸಂಘ ಅಂದರೆ 10,800 22 ಕೋಟಿ ರೂಪಾಯಿ ಸಾಲ ಮಾಮೂಲಾಗಿ ನಡೀತಾ ಇರೋ ಕಾರ್ಯಕ್ರಮ ಈ ಸಲ ಸ್ವಲ್ಪ ನಿಧಾನ ಆಯಿತು ಬೇರೆ ಬೇರೆ ಕಾರಣ ಕ್ಷಮಾಪಣೆ ಮುಂದೆ ಈ ಥರ ತೊಂದರೆ ಸರ್ಕಾರ. ಸಿದ್ದರಾಮಯ್ಯನವರು ಮಾತಾಡುವಾಗ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅರ್ಥ ಅಷ್ಟೆ. ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಭಾಷೆನ ನನ್ನ ಬಾಯಿಗೆ ಹಾಕಬೇಡಿ. ಸಿದ್ದರಾಮಯ್ಯನವರು ಹೇಳಿದ ಮಾತಿಗೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರಂದರೆ ಸಿದ್ದರಾಮಯ್ಯನವರು ಯೋಗ್ಯವಾದ ಮಾತೇ ಹೇಳಿದ್ದಾರೆ ಅಂತ ಅರ್ಥ. ಆ ಥರ ಆಲೋಚನೆ ಮಾಡದೆ ಮಾತಾಡ್ತಿಲ್ಲ. ಹಾಗಿದ್ದಿದ್ರೆ ಅವ್ರು 5 ರಾಜ್ಯ ಆಳಕ್ಕಾಗ್ತಾ ಇದ್ದಾರೆ. ಭಾಳ ಜವಾಬ್ದಾರಿ, ಅವ್ರು ಏನು ಹೇಳಿರ್ತಾರೆ, ಯಾವ ಸನ್ನಿವೇಶದಲ್ಲಿ ಹೇಳಿರ್ತಾರೆ ಅಂತ ಕೂಡ ನೋಡ್ಬೋದು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ನಿನ್ನೆ ಗುಡಿಬಂಡೆಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಸಲುವಾಗಿ ನಡೆದ ಅನೈತಿಕ ಒಪ್ಪಂದ ಹಾಗೂ ಕೆಟ್ಟ ರಾಜಕೀಯ ಬೆಳವಣಿಗೆಯನ್ನ ಸಿಪಿಐಎಂ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿದ್ರು. ಈ ಕುರಿತ ಒಂದು ವರದಿ ಇಲ್ಲದೆ. ಗುಡಿಬಂಡೆ ಪಟ್ಟಣದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ
ಕಲುಷಿತ ರಾಜಕೀಯದಿಂದ ಇಡೀ ರಾಜ್ಯವೇ ಇತ್ತ ನೋಡುವಂತಾಗಿದೆ. 11 ವಾರ್ಡ್ಗಳಲ್ಲಿ ಒಂದನ್ನೂ ಗೆಲ್ಲಲಾಗದ ಬಿಜೆಪಿ ತನ್ನ ಕುತಂತ್ರ ಹಾಗೂ ದೌರ್ಜನ್ಯದಿಂದ ಅಧಿಕಾರ ಪಡೆದಿದೆ. ಒಬ್ಬ ಶಾಸಕರು ಸತತವಾಗಿ 3 ಗಂಟೆ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು, ಆದರೆ ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ಆಪರೇಷನ್ ಕಮಲ ಎಂಬ ಅನೈತಿಕ ಪದ್ಧತಿಯನ್ನು ಹುಟ್ಟುಹಾಕಿದ ಬಿಜೆಪಿ ಪಟ್ಟಣಗಳವರೆಗೆ ವ್ಯಾಪಿಸಿದೆ. ರಸ್ತೆ ಅಗಲೀಕರಣವಾಗಿ ವರ್ಷಗಳೇ ಕಳೆದಿವೆ. ಆಗ ಮನೆ ಕಳೆದುಕೊಂಡವರಿಗೆ ಒಂದು ನಿವೇಶನ ಕೊಡಿಸಲು ಈ ಶಾಸಕರಿಂದ ಸಾಧ್ಯವಾಗಿಲ್ಲ. ಇವರ ತಪ್ಪಿನಿಂದ, ಇವರ ಅಸಹಾಯಕತೆಯಿಂದ, ನಾಯಕತ್ವದ ಕೊರತೆಯಿಂದ ಇವರ ಪಕ್ಷದ ಸದಸ್ಯರು ಇಂದು ಬೇರೆ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಇತರೆ ಪಕ್ಷಗಳಿಂದ ಚುನಾಯಿತರಾಗಿರುವವರು ಈಗ ನಾವು ಬಿಜೆಪಿ ಎನ್ನುತ್ತಿದ್ದಾರೆ. ಇದರ ಹಿಂದೆ ದೊಡ್ಡ ಭ್ರಷ್ಟಾಚಾರ ನಡೆದಿರುವ ಶಂಕೆ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐಎಂ ಗುಡಿಬಂಡೆ ತಾಲೂಕು ಕಾರ್ಯದರ್ಶಿ ಎಚ್ಪಿ ಲಕ್ಷ್ಮೀನಾರಾಯಣ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಉಪ್ಪಾರಳ್ಳಿ ಶ್ರೀನಿವಾಸ್, ಮುಖಂಡರಾದ ಆದಿನಾರಾಯಣ ಸ್ವಾಮಿ, ನಾಗರಾಜು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇದಿಷ್ಟೇ ಇವರೆಗಿನ ಸುದ್ದಿ ಮಧ್ಯಾಹ್ನದ ವಿಶೇಷ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.